ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು ಇವತ್ತು ಎರಡನೇ ವಿಡಿಯೋ ದರ್ಶನ್ ಸರ್ ವಿಚಾರದಲ್ಲಿ ಡೆವಿಲ್ ನೀವೆಲ್ಲ ನೋಡಿದಂಗೆ ಡಿ ಫಿಫ್ಟಿ ಸೆವೆನ್ ಟೀಸರ್ ನೋಡಿದಿರಾ ಚೆನ್ನಾಗಿ ಬಂದಿದೆ ಮೋಕೋಟ್ ಶಾರ್ಟ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಒಂದು ಒಳ್ಳೆ ಔಟ್ಪುಟ್ ಅಂತ ಹೇಳ್ಬೋದು ಫ್ಯಾನ್ಸ್ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಎಲ್ಲ ರೀತಿಯಾದ ಎಲಿಮೆಂಟ್ಸ್ ಇರುವಂಥ ಸಿನಿಮಾ ಅಂತ ಅನ್ಕೋತೀನಿ ಅದನ್ನು ಬಿಟ್ಟು ಡಿ ಫಿಫ್ಟಿ ಏಯ್ಟ್ ಪ್ರೇಮ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೇಮ್ ಅವರು ಮತ್ತು ಕೆ ವಿ ಎನ್ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಸಿನಿಮಾ ತುಂಬ ಕಾಂಟ್ರವರ್ಸಿಗಳಾಗಿತ್ತು ದರ್ಶನ್ ಸರ್ ಮತ್ತು ಪ್ರೇಮ್ ಅವರ ಮಧ್ಯೆ ಒಂದು ಕಾಂಟ್ರವರ್ಸಿ ಆದಮೇಲೆ ಗೊತ್ತಲ್ಲ ಪುಡಾಂಗ್ ಕಾಂಟ್ರವರ್ಸಿ ಅದೆಲ್ಲ ಆದಮೇಲೆ ಈಗ ಮತ್ತೆ ಒಂದಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಏನೋ ಸರ್ಪ್ರೈಸ್ ಗುರು ಇವರಿಬ್ಬರು ಮತ್ತೆ ಕಾಂಬೋ ಆಗಿರೋದು ಪ್ರೇಮ್ ಅವರು ಮತ್ತು ದರ್ಶನ್ ಸರ್ ಇರಲಿ ಒಳ್ಳೆಯ ಕಾಂಬೋ ಅದು ತುಂಬ ವರ್ಷಗಳಿಂದ ತುಂಬ ಮೇಲೆ ಮತ್ತೆ ಕಾಂಬೋ ಆಗ್ತಿರೋರಿಬ್ಬರು ಜಾಯಿನ್ ಆಗ್ತಿರೋದು ಒಂದು ಒಂದು ಸಿನಿಮಾಗೋಸ್ಕರ ಪ್ರೇಮ್ ಅವರ ಡೈರೆಕ್ಷನ್ ಅಂತ ಬಂದಾಗ ಲಾಂಗು ಮಚ್ಚು ಮತ್ತು ಲವ್ ಸ್ಟೋರಿಗಳು ನಾವೆಲ್ಲ ನೋಡಿದ್ದೀವಿ ಮತ್ತು ಮದರ್ ಸೆಂಟಿಮೆಂಟ್ ಜೋಗಿ ನೋಡಿದ್ದೀವಿ ನಾವು ಇದು ದರ್ಶನ್ ಸರು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಗದೆ ಇದೆ ಕಾಲುಗಳು ಮತ್ತು ಕಾಲಿಗೆ ಕಡಗ ಹಾಕಿರೋದು ನೋಡಿದ್ರೆ ಹನುಮಂತ ಹನುಮಂತನ ಒಂದು ಆಂಜನೇಯನ ಒಂದು ರೆಫರೆನ್ಸ್ ತಗೊಂಡು ಈ ಟೀಮ್ ಪೋಸ್ಟ್ರನ್ನ ರಿಲೀಸ್ ಮಾಡಿದ್ದಾರೆ ಏನಿರ್ಬೋದು ದೇವ್ರ ಕಥೆ ಹೇಳೋ ಕೊರಟ್ರ ಆ ಪ್ರೇಮವರು ಅಂತ ಒಂದು ಇಮ್ಯಾಜಿನೇಷನ್ನು ಇಲ್ಲಿ ಗೊತ್ತಿಲ್ಲ ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅಂತ ಜೈ ಶ್ರೀರಾಮ್ ಅಂತ ಬರ್ತಾ ಇದೆ ಮತ್ತು ಅಲ್ಲಿ ಯುದ್ಧ ಭೂಮಿ ಕಾಣಿಸ್ತಾ ಇದೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಆಫ್ಕೋರ್ಸ್ ರಾಮರ ದೇವಸ್ಥಾನ ಆಗಿರುತ್ತೆ ಅದು ಗದೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಹಾವು ಮತ್ತು ತ್ರಿಶೂಲ ಡಿಫ್ರೆಂಟ್ ಆಗಿದೆ ಕೆ ವಿ ಎನ್ ಪ್ರೊಡಕ್ಷನ್ ಬರ್ತಿರುವಂಥ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಪ್ರೇಮ್ ಅವರು ಏನನ್ನು ತಲೆಯಲ್ಲಿಕೊಂಡು ಈ ಸಿನಿಮಾ ಮಾಡಿದ್ದಾರೆ ಗೊತ್ತಿಲ್ಲ ಶ್ರೀರಾಮನಂತ ತಲೆ ಇಟ್ಕೊಂಡಿದ್ದಾರೆ ಅದಂತೂ ಪಕ್ಕ ಅದು ಬಿಟ್ಟರೆ ಏನೇನು ಇಮ್ಯಾಜಿನೇಷನ್ ಇದೆಯೋ ಅವರಿಗೆ ಯಾವ್ಯಾವ ಥರ ಕಲ್ಪನೆ ಇಟ್ಕೊಂಡಿದಾರೋ ಸಿನಿಮಾ ಬಗ್ಗೆ ಒಳ್ಳೇದಾಗಲಿ ಡಿ ಫಿಫ್ಟಿ ನೈನ್ ಬಗ್ಗೆ ಬಂದರೆ ಕಾಟೇರ ದೊಡ್ಡ ಸಕ್ಸಸ್ನ ನಂತರ ತರುಣ್ ಸುಧೀರ್ ಅವರು ಮತ್ತೆ ಒಂದು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದಾರೆ ದರ್ಶನ್ ಸರ್ನ ಇಟ್ಕೊಂಡು ಸೊ ಇವರಿಬ್ಬರು ಕಾಂಬಿನೇಷನ್ ಹೆಂಗೆ ಅಂತಂದರೆ ಯಾವ ಆ್ಯಂಗಲಲ್ಲೂ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ ತರುಣ್ ಸುಧೀರ್ ಅವರು ಆಲ್ರೆಡಿ ಆಗಿದೆ ಒಂದು ಮಾರ್ಕ್ ಬಿದ್ದಾಗಿ ಸೀಲ್ ಬಿದ್ದಾಗಿದೆ ಅವ್ರಿಗೆ ಹ್ಯಾಟ್ರಿಕ್ ಡೈರೆಕ್ಟರ್ ಅಂತ ಅವ್ರು ಮಾಡಿರುವಂಥ ಮೂರು ಸಿನಿಮಾಗಳು ಸೂಪರ್ ಹಿಟ್ ಚೌಕ ಮತ್ತು ರಾಬರ್ಟ್ ಮತ್ತು ಕಾಟೇರ ಕಾಟೇರಾ ಕಾಟೇರ ಸಕ್ಸಸ್ ಆದಮೇಲೆ ಅಟ್ ಪ್ರೆಸೆಂಟ್ ಇನ್ನೂ ಕಾಟೇರ ಸಕ್ಸಸ್ನ ಒಂದು ಬಿಸಿಯಲ್ಲೇ ಇದ್ದಾರೆ ಅವರು ದರ್ಶನ್ ಸರ್ ಆಗಿರ್ಬೋದು ತರುಣವ್ರು ಆಗಿರ್ಬೋದು ರಾಕ್ ಲೈನ್ ವೆಂಕಟೇಶ್ ಪ್ರೊಡ್ಯೂಸರ್ ಆಗಿರ್ಬೋದು ಆ ಬಿಸಿಯಲ್ಲೇ ಆಲ್ರೆಡಿ ಇನ್ನೊಂದು ಪೋಸ್ಟರ್ ಕೂಡ ಅವರು ರಿಲೀಸ್ ಮಾಡಾಯಿತು ಸಿಂಧೂರ ಲಕ್ಷ್ಮಣ ಸಿಂಧೂರ ಲಕ್ಷ್ಮಣ ಐ ಥಿಂಕ್ ನಮ್ಮ ಯಾರು ಉಮಾಪತಿ ಶ್ರೀನಿವಾಸ್ ಅವರು ಆ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ ಒಂದು ಥಾಟ್ ಕೇಳಿದ್ವಿ ನಾವು ಮುಂಚೆ ಎಲ್ಲ ಅವರು ಬೈಟ್ ಕೂಡ ಕೊಟ್ಟಿದ್ದರು ಮುಂಚೆ ಎಲ್ಲ ಮಾತಾಡಿರೋ ಅಂತ ಅನ್ಕೋತೀನಿ ಮೀಡಿಯಾದಲ್ಲಿ ನಾನು ತುಂಬ ಜನ ಕಮೆಂಟ್ಗಳನ್ನ ಮಾಡಿರೋದನ್ನು ಕೂಡ ನೋಡಿದೆ ನಾನು ಈ ಪೋಸ್ಟ್ರಿಗೆ ನೋಡಿದೆ ನಾನು ಹೆಂಗಿದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಮೇ ಬಿ ಇನ್ ದ ಫ್ಯೂಚರ್ ಈ ಸಿನಿಮಾ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿಗಳು ಬರಬಹುದು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಮಾಪತಿ ಶ್ರೀನಿವಾಸ್ ಅವರು ಮತ್ತು ದರ್ಶನ್ ಸರ್ ಮಧ್ಯೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮುಂಚೆ ಈಗ ಸರೋಗಿದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಮುಂದೆ ನೋಡಬೇಕು ಇದು ಬಂದು ಸಿಂಧೂರ ಲಕ್ಷ್ಮಣ ಅನ್ನೋ ಒಬ್ಬ ಒಬ್ಬ ಸ್ವತಂತ್ರ ಹೋರಾಟಗಾರ ಅನ್ಬೇಕಾ ಆಮೇಲೆ ಈ ಸುನ್ ಸಿಂಧೂರ ಲಕ್ಷ್ಮಣ ಅನ್ನೋ ಒಬ್ಬ ವ್ಯಕ್ತಿ ರಿಯಲ್ ಲೈಫಲ್ಲಿ ಕೆಟ್ಟವರಿಂದ ಕಿತ್ಕೊಂಡು ಒಳ್ಳೆಯವ್ರಿಗೆ ಇದ್ದಂಥ ವ್ಯಕ್ತಿ ಅಂತೆ ಸೊ ಹಿಂಗಿದೆ ಕತೆ ಇದನ್ನು ಯಾವ ರೀತಿ ತರೆ ಮೇಲೆ ತರ್ತಾರೋ ನಾನೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಇದು ರಿಯಲ್ ಇನ್ಸಿಡೆಂಟ್ ಅವರು ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ಸಿನಿಮಾ ಮಾಡೋದ್ರಲ್ಲಿ ಒಂಥರ ಎಕ್ಸ್ಪರ್ಟ್ ಆಗಿಬಿಟ್ರು ಕಾಟಾರ ಆದಮೇಲೆ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ನೋಡೋಣ ಆಲ್ ದಿ ಬೆಸ್ಟ್ ತರುಣ್ ಸರ್ ನಿಮ್ಮ ಒಂದು ಡೈರೆಕ್ಷನ್ ಅಂತ ಅಂತಂದರೆ ಜನಗಳಿಗೆ ನೀವು ಯಾವುದೇ ಆ್ಯಂಗಲಲ್ಲಿ ಡಿಸಪಾಯಿಂಟ್ಮೆಂಟ್ ಮಾಡೋದಿಲ್ಲ ನೀವು ಅದೊಂದು ನಂಬಿಕೆ ನಿಮ್ಮ ಮೇಲೆ ಜನಕ್ಕೆ ಸೊ ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ಶೈಲಜಾ ನಾಗ್ ಮತ್ತು ಬಿ ಸುರೇಶ ಅವರು ಮ್ಯೂಸಿಕ್ ಡೈರೆಕ್ಟ್ರು ಬಿ ಸಾರಿ ವಿ ಹರಿಕೃಷ್ಣ ಅವರು ಕ್ರಾಂತಿ ಸಿನಿಮಾ ಆದಮೇಲೆ ಈ ಮೂರು ಕಾಂಬಿನೇಷನ್ ಮತ್ತೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಬಂದು ತರುಣ್ ಸುಧೀರ್ ಅವರು ಅಷ್ಟೇ ಈ ಮೂರು ಜನ ಅಂದರೆ ಶೈಲಜಾನ್ ಅವರು ಮತ್ತು ಬಿ ಸುರೇಶ್ ಅವರು ಅವರಿಬ್ಬರು ಬಿ ಹರಿಕೃಷ್ಣ ಅವರು ಕ್ರಾಂತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಇದು ಮಾಡಿದರು ಡೈರೆಕ್ಟ್ ಮಾಡಿದರು ಆ್ಯಂಡ್ ಈ ಸಿನಿಮಾಗೆ ಮ್ಯೂಸಿಕ್ ಮಾತ್ರ ಮಾಡ್ತಿದ್ದಾರೆ ಡೈರೆಕ್ಟ್ರು ಬಂದು ತರುಣ್ ಸುಧೀರ್ ಅವರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಡೈರೆಕ್ಟ್ರು ಪ್ರೊಡಕ್ಷನ್ ಹೌಸು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದರ್ಶನ್ ಸರ್ ಮೇಲೆ ಯಾವ ರೀತಿ ಬೇಕಾದರೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ನಾವು ಅನ್ನುವಂಥ ವ್ಯಕ್ತಿಗಳವರು ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ವೆಯ್ಟಿಂಗ್ ಫಾರ್ ದ ಮೂವಿ ಥ್ಯಾಂಕ್ ಯು ಸೊ ಮಚ್ ಮೀನು ಅನ್ನಿಸ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತು ದರ್ಶನ್ ಸರ್ ಅವರ ಅಭಿಮಾನಿಗಳಿಗಂತೂ ಹಬ್ಬ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಮೂರನೇ ಅನೌನ್ಸ್ಮೆಂಟ್ ಇದು ಸೊ ಇನ್ನೂ ಒಂದಷ್ಟು ಅನೌನ್ಸ್ಮೆಂಟ್ಗಳು ರೆಡಿ ಆಗಿರುತ್ತೆ ಬಟ್ ಒಂದೇ ಸರಿ ಬೇಡ ಅಂತ ಮೇ ಬಿ ಹೋಲ್ಡ್ ಮಾಡಿರಬಹುದೇನೋ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್